ಈ ಹೃನ್ಮನ ತಣಿಸುವ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇರತಕ್ಕಂತಹ ಸಹ ಕಲಾವಿದರನ್ನು ನಾವು ಮತ್ತೊಮ್ಮೆ ಅಭಿನಂದಿಸೋಣ. ತಬಲಾದಲ್ಲಿ ಸತೀಶ್ ನರೇಗಲ್, ತಬಲಾ ಸರವಣ, ರಿದಮ್ ಪ್ಯಾಡ್ ಮಣಿಜೆ, ಕೀಬೋರ್ಡ್ ಕುಮಾರ್ ಎಲ್, ಕೀಬೋರ್ಡ್ ಸತ್ಯಾಯನ್, ಕೊಳಲು ಗಣೇಶ್ ಕೆ ಎಸ್ ಹಾಗೂ ಸಂಗೀತ ಸಮನ್ವಯ ಕೆ ಗುರುರಾಜ್. ಎಲ್ಲ ಕಲಾವಿದರಿಗೂ ನಮ್ಮ ಅಭಿನಂದನೆಗಳು. ವ್ಯಾಸರಾಯರ ಶಿಷ್ಯರು, ಪುರಂದರದಾಸರ ಸಮಕಾಲೀನರು ಆದ ಮತ್ತೊಬ್ಬ ದಾಸಶ್ರೇಷ್ಠರು ಕನಕದಾಸರು. ಸಾವಿರಾರು ಕೀರ್ತನೆಗಳ ಜೊತೆಗೆ ಹರಿಭಕ್ತಿ ಸಾರ, ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧ್ಯಾನ ಚರಿತ್ರೆ ಮುಂತಾದ ಕಾವ್ಯಗಳನ್ನು ರಚಿಸಿದವರು. ಭಕ್ತಿ, ಜ್ಞಾನ, ವೈರಾಗ್ಯ, ಸಾಮಾಜಿಕ ಕಳಕಳಿ, ಪ್ರತಿಭಟನೆಗಳು ಇವರ ಕೀರ್ತನೆಗಳಲ್ಲಿ ಎದ್ದು ಕಾಣುವ ಅಂಶಗಳು. ಸಮಾಜದಲ್ಲಿ ವರ್ಣಭೇದ ಅಳಿದು ಸಮಾನತೆ ಬರಬೇಕೆಂಬ ಆಶಯ ಇವರ ಅನೇಕ ಕೀರ್ತನೆಗಳಲ್ಲಿ ವ್ಯಕ್ತವಾಗುತ್ತದೆ. ಭಕ್ತ ಕನಕದಾಸ ಚಿತ್ರದಲ್ಲಿ ತಮ್ಮ ಅಮರವಾದ ಅಭಿನಯದ ಮೂಲಕ ಡಾಕ್ಟರ್ ರಾಜ್ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಉಂಟು ಮಾಡಿದ್ದ ಆ ಚಿತ್ರದ ಗೀತೆ ಬದುಕಿದನು ಬದುಕಿದನು ಕೆ ಸುರೇಶ್ ಕುಮಾರ್ ಅವರ ದನಿಯಲ್ಲಿ. ಬದುಕಿದೆನು ಅವಯನಗೆ ಇಂಗಿತೋ, ಪದುಮನಾಭನ ಪಾದದೊಲುಮೆ ಎನಗಾಯಿತು. ಬದುಕಿದೆನು ಬದುಕಿದೆನು ಅವಯನಗೆ ಇಂಗಿತೋ. ಹರಿಕೀರ್ತ ಪ್ರಸಾದ ಜಿಹೆಗೆ ದೊರಕಿತು, ಹರಿಕೀರ್ತ ಪ್ರಸಾದ ಜಿಹೆಗೆ ದೊರಕಿತು. ಹರಿಯನಾಮಾಮೃತವು ಕಿವಿಗೊದಗಿತು, ಹರಿಯದಾಸರು ಎನ್ನ ಬಂಧುಗಳ ಬದುಕಿದೆನು ಬದುಕಿದೆನು ಭವಯನಗೆ ಇಂಗಿತು. ಇಂದೆನ್ನ ಜೀವಕ್ಕೆ ಸಕಲ ಸಂಪದವಾಯ್ತು, ಮುಂದೆನ್ನ ಜನ್ಮ ಸಾಫಲ್ಯವಾಯ್ತು. ತಂದೆ ಶ್ರೀಕಾಗಿ ನೆಲೆ ಆದಿಕೇಶವರಾಯ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂದ. ಬದುಕಿದೆನು ಬದುಕಿದೆನು ಭವಯನಗೆ ಇಂಗಿತು, ಪದುಮನಾಭನ ಪಾದದೊಲುಮೆ ಎನಗಾಯಿತು. ಬದುಕಿದೆನು ಬದುಕಿದೆನು ಭವಯನಗೆ ಇಂಗಿತು. ಪುರಂದರದಾಸರು ಕೇವಲ ಭಕ್ತಿ ಮಾರ್ಗದಲ್ಲಿ ನಡೆದು ತಮ್ಮ ಮೋಕ್ಷ ಅಥವಾ ಪರಮಪದದ ಕಡೆಗೆ ಗಮನವಿಡಲಿಲ್ಲ. ಬದಲಿಗೆ ಸಮಾಜಮುಖಿಯಾದರು, ಸಾಮಾಜಿಕ ಕಳಕಳಿಯನ್ನು ಮೆರೆದರು. ಕೆಲ ಬಾರಿ ಕಟುವಾಗಿ, ಕೆಲ ಬಾರಿ ಹಿತವಾಗಿ ಸಮಾಜದ ಅಂಕುಡೊಂಕುಗಳಿಗೆ ಸ್ಪಂದಿಸಿದರು.
ಅವರ ಪ್ರಸಿದ್ಧ ಗೀತೆಯಾದ ಡೊಂಕುಬಾಲದ ನಾಯಕರೇ ನೀವೇನೂಟವ ಮಾಡಿದಿರಿ ಎಂಬುದು ಮೇಲ್ನೋಟಕ್ಕೆ ಅಲ್ಲಿ ಇಲ್ಲಿ ಹಣಕಿ ಹಾಕಿ ಏಟು ತಿನ್ನುವ ಡೊಂಕುಬಾಲದ ನಾಯಿ ಎಂದು ಅನಿಸುತ್ತದೆ. ಆದರೆ ಆಳದಲ್ಲಿ ಅರ್ಥವಿಲ್ಲದ ಮಡಿವಂತಿಕೆ ಎಂಬ ಡೊಂಕುಬಾಲವನ್ನು ಇಟ್ಟುಕೊಂಡು ಶಾಸ್ತ್ರ ವಿಮರ್ಶೆ ಎಂಬ ದೊಡ್ಡ ಪದಗಳ ದೊಂಬರಾಟವನ್ನು ಊಟವಾಗಿಸಿಕೊಂಡ ಕರೇಬೂದಿ ಎಂಬ ಪ್ರಾಪಂಚಿಕ ವ್ಯವಹಾರದಲ್ಲಿ ಹೊರಳುವ ಕರ್ಮಠರ ಬಗೆಗಿನ ಕಟು ವಿಮರ್ಶೆ. ಅಂತಹದೇ ಇನ್ನೊಂದು ಮತ್ತಷ್ಟು ನೇರವಾಗಿ ಹೇಳಬೇಕೆನಿಸಿದ್ದನ್ನು ಹೇಳುವ ಕೃತಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ನಿನ್ನ ನಾಲಿಗೆಯನ್ನು ಶುದ್ಧವಾಗಿರಿಸಿಕೋ, ಬದಲಿಗೆ ಚಾಡಿ ಹೇಳುತ್ತಾ ಕಾಲ ಕಳೆಯಬೇಡ ಎನ್ನುವ ಮಾತು ಕೇವಲ ನಾಲಿಗೆಗೆ ಅನ್ವಯವಾಗುವುದಿಲ್ಲ, ಮನಸ್ಸಿಗೂ ಅದು ಅನ್ವಯವಾಗುತ್ತದೆ. ಹಾಗೆಯೇ ನಾಲಿಗೆಯ ಕ್ರಿಯೆ ಮತ್ತು ಅದರಿಂದ ಉಂಟಾಗುವ ಕರ್ಮ ಎರಡನ್ನು ನಿಯಂತ್ರಿಸು ಎನ್ನುತ್ತಾರೆ ಪುರಂದರರು. ವಿಜಯಭಾಸ್ಕರ್ ಸಂಗೀತ ನೀಡಿರುವ ಉಪಾಸನೆ ಚಿತ್ರದಲ್ಲಿ ಬಳಕೆಯಾಗಿರುವ ಈ ಗೀತೆಯನ್ನು ಇದೀಗ ನಿಮ್ಮ ಮುಂದೆ ಹಾಡಲಿದ್ದಾರೆ ಪ್ರಗತಿ ಪಿ ನಿಲುವಾಸೆ. ಮಲೆನಾಡಿನ ಮೂಲೆಯ ಹಳ್ಳಿಯಿಂದ ಆಗಮಿಸಿ ಸುಶ್ರಾವ್ಯವಾಗಿ ಹಾಡಿ
ನಮ್ಮನ್ನೆಲ್ಲ ರಂಜಿಸಿದಂತಹ ಪ್ರಗತಿ ಪ್ರತಿಭೆ ದೇಶಾತೀತವಾದದ್ದು ಕಾಲಾತೀತವಾದದ್ದು ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಆ ಪ್ರತಿಭೆಗೆ ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆಯ ಕರತಾಡನ ಮತ್ತೊಮ್ಮೆ. ದಾಸರ ಪದಗಳು ಮೇಲ್ನೋಟಕ್ಕೆ ಸರಳವಾಗಿ ಕಂಡರೂ ಒಳಗೆ ಗೂಢಾರ್ಥಗಳನ್ನು ಹೊಂದಿರುವುದು, ಪುರಾಣ ಪುಣ್ಯಕಥೆಗಳ ಸಾರವೇ ಕೆಲ ಸಾಲುಗಳಲ್ಲಿ ಅಡಕವಾಗಿರುವುದು ಸಾಮಾನ್ಯ. ಕನಕದಾಸರ ಈತನೀಗ ವಾಸುದೇವನು ಎಂಬ ಕೃತಿಯ ನಾಲ್ಕು ಚರಣಗಳಲ್ಲಿ ನಾಲ್ಕು ಮಹಾಭಾರತದ ಕಥೆಗಳು ಅಡಕವಾಗಿರುವುದು ವಿಶೇಷ. ಕಥೆ ತಿಳಿಯದೆ ಹಾಡು ಅರ್ಥವಾಗದ ಹಾಗೆ ನೇಯ್ದ ಕೌಶಲ್ಯವೂ ಅತ್ಯುತ್ತಮ. ಉದಾಹರಣೆಗೆ ಮೊದಲ ಚರಣದಲ್ಲಿ ಕೌರವನ ತಂಗಿಯ ಗಂಡ ಅಂದರೆ ಜಯದ್ರಥನನ್ನು ತನ್ನ ತಂಗಿಯ ಗಂಡ ಅರ್ಜುನ ಕೊಂದಾಗ ರುಕ್ಮಿಯ ತಂಗಿಯ ಗಂಡ ಅಂದರೆ ರುಕ್ಮಿಣಿಯ ಗಂಡ ಶ್ರೀಕೃಷ್ಣ ಕಾಪಾಡಿದ ಅನ್ನುವುದು ಬಹಳ ಸುಂದರವಾಗಿ ವ್ಯಕ್ತವಾಗುತ್ತದೆ. ಭಕ್ತ ಕನಕದಾಸ ಚಿತ್ರದ ಈತನೀಗ ವಾಸುದೇವನು ಗೀತೆ ಖ್ಯಾತ ಹಿಂದೂಸ್ತಾನಿ ಗಾಯಕರು ಹಾಗೂ ಆಕಾಶವಾಣಿ ಕಲಾವಿದರು ಆದಂತಹ ಶ್ರೀ ರಘುಪತಿ ಹೆಗಡೆ ಅವರ ದನಿಯಲ್ಲಿ. ಈತನೀಗ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವನು ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ ಈತನೀಗ ವಾಸುದೇವನು ಧನುಜಯಾಳದ ನನ್ನನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸುತ್ತ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನ ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಈತನೀಗ ವಾಸುದೇವನು ಕ್ರೂರನಾದ ಫಣಿ ಪ್ರಬಾಣ ತರಣಿಯನು ನಿರೀಕ್ಷಿಸಿ ಆಗ ವೀರ ನೆಚ್ಚಯನ ಸುಗೆ ಒಪ್ಪುದನ್ನ ಈಕ್ಷಿಸಿ ಧಾರಿಣಿಯ ಪದಗಳಂಕಿ ಚರಣ ಭಜ ಕನರನ ಕಾಯ್ದ ಧಾರಿಣಿಯ ಪದಗಳಂಕಿ ಚರಣ ಭಜ ಕನರನ ಕಾಯ್ದ ಭಾವ ಕೈಟನಾದ ದೇವ ಈತ ನೋಡಿರೋ ಈತನೀಗ ವಾಸುದೇವನು ವ್ಯೋಮಕೇಶ ಇಪ್ಪದೆಸೆಯ ಆ ಮಹಿಮೆಯುಳ್ಳ ಸಾಮಜವನು ಏರಿ ಬರುವ ಶಕ್ತಿಯ ನೀಕ್ಷಿಸಿ ಪ್ರೇಮದಿಂದ ಉರಗನೊಡ್ಡಿ ಡಿಂಗರಿಗನ ಕಾಯ್ದ ಪ್ರೇಮದಿಂದ ಉರಗನೊಡ್ಡಿ ಡಿಂಗರಿಗನ ಕಾಯ್ದ ಸಾರ್ವಭೌಮ ವಾಸುದೇವನು ಲೋಕದೊಡೆಯ ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ಈತನೀಗ
ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿರತಕ್ಕಂತಹ ರಘುಪತಿ ಹೆಗಡೆಯವರಿಗೆ ಧನ್ಯವಾದಗಳು. ಈ ಪ್ರಪಂಚದ ಐಹಿಕ ವ್ಯವಹಾರಗಳನ್ನು ಆ ಭಗವಂತನು ಆಡುವ ಬೊಂಬೆಯಾಟ, ಬುಗುರಿಯಾಟ, ನಾಟ್ಯ, ನರ್ತನಗಳಿಗೆ ದಾಸರು ಹೋಲಿಸಿದ್ದಾರೆ. ಮಕರ ಕುಂಡಲಗಳ ಕಾಂತಿಯಿಂದ ದಿದೀಪ್ಯಮಾನವಾಗಿ ಪ್ರಕಾಶಿಸುತ್ತಾ ಅರುಣ ಪಲ್ಲವಗಳಂತಹ ಪಾದಗಳಿಂದ ಶೋಭಿತನಾದ, ದಿವ್ಯವಾದ ಮರಕತದ ಆಭರಣಗಳಿಂದ ಹೊಳೆಯುವ ಯದುಕುಲ ಸೋಮನಾದ ಪುರಂದರ ವಿಠಲ ವೃಂದಾವನದಲ್ಲಿ ಆಡುತ್ತಿದ್ದಾನೆ. ಗೋಪಿಕಾ ಸ್ತ್ರೀಯರು ಅವನ ದಿವ್ಯ ಮಂಗಳ ರೂಪವನ್ನು ನೋಡಿ ಬೆರಗಾಗಿ ತಮ್ಮ ತಮ್ಮಲ್ಲಿಯೇ ವೃಂದಾವನದಳು ಆಡುವ ನ್ಯಾರೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಮಾಲತಿ ಮಾಧವ ಚಿತ್ರದ ಈ ಗೀತೆ ಮೂಲ ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ ಅವರದು. ಇದೀಗ ಈ ಗೀತೆಯ ನೃತ್ಯ ಪ್ರಸ್ತುತಿ ಶಿವಮೊಗ್ಗದ ಪುಷ್ಪ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ನ ಕಲಾವಿದರಿಂದ. ನೃತ್ಯ ಸಂಯೋಜನೆ ಗುರು ಪುಷ್ಪ ಕೃಷ್ಣಮೂರ್ತಿ. ಪಾಲ್ಗೊಳ್ಳುವ ಕಲಾವಿದರು ಗಣೇಶ್ ಪಿ, ರಾಧಿಕಾ ಎನ್, ಮಾನಸ ಆರ್, ಅರ್ಚನಾ ರಮೇಶ್, ಪೂಜಿತಾ ಎನ್ ಪಿ, ವೀಕ್ಷಾ ವೀರಾವ್, ರಚನಾ ಆರ್.
ಕೃಷ್ಣನಾಮ ಸಕ್ಕರೆ ವಿಠಲ ನಾಮ ತುಂಬ ಕಲಸಿ ಬಾಯ ಚಪ್ಪರಿಸಿರೋ ವಿಠಲ ನಾಮ ತುಂಬ ಕಲಸಿ ಬಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಗುಮ್ಮನ ಕರೆಯದಿರಿ ಅಮ್ಮ ನೀನು ಗುಮ್ಮನ ಕರೆಯದಿರಿ ಗುಮ್ಮನ ಕರೆಯದಿರಿ ಅಮ್ಮ ನೀನು ಗುಮ್ಮನ ಕರೆಯದಿರಿ ಸುಮ್ಮನೆ ಇದ್ದೇನು ಅಮ್ಮಿಯ ಬೇಡೇನು ಮಮ್ಮು ಕರೆಯಲಿ ಅಮ್ಮ